ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಖಿಲೇಶ್. ಎರಡನೇ ಪ್ರಪಂಚ ಯುದ್ಧ ಮುಗಿಸೋಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವರು ಜಪಾನ್ನ ಹಿರೋಶಿಮಾದ ಮೇಲೆ ಆಗಸ್ಟ್ 6, 1945 ಅಟಾಮಿಕ್ ಬಾಂಬ್ ಹಾಕ್ತಾರೆ. ಒಬ್ಬ ಚಿಕ್ಕ ಹುಡುಗಿ ಸಡಾಕೋ ಸಸಕಿ, ಆಕೆಗೆ ಆಗ 2 ವರ್ಷ. ಆಕೆ ಆ ಅಟಾಮಿಕ್ ಬಾಂಬ್ ಬ್ಲಾಸ್ಟ್ನಿಂದ ಬದುಕುಳಿತಾಳೆ. ಅಟಾಮಿಕ್ ಬಾಂಬ್ ಬ್ಲಾಸ್ಟ್ ಆದ ಜಾಗದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಸಡಾಕೋಳ ಮನೆ. ಆಕೆ ಖುಷಿ ಖುಷಿಯಾಗಿ ಆಡ್ತಾ ನಲಿತಾ ಬೆಳೀತಿರ್ತಾಳೆ ತನ್ನ ಫ್ರೆಂಡ್ಸ್ ಜೊತೆ, ತನ್ನ ಎಲಿಮೆಂಟರಿ ಸ್ಕೂಲ್ನ ಸಂತೋಷದಿಂದ ಕಲಿತಿರ್ತಾಳೆ. ಸಡಾಕೋಗೆ 11 ವರ್ಷ ವಯಸ್ಸಾಗಿದ್ದಾಗ ಆಕೆಗೆ ಆಗಾಗ ಸುಸ್ತಾಗ್ತಿರೋದು. ಫೆಬ್ರವರಿ 1955 ಆಕೆಯನ್ನ ಹಿರೋಶಿಮಾದ ಅಟಾಮಿಕ್ ಬಾಂಬ್ನಿಂದ ಸರ್ವೈವ್ ಆದವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಆಸ್ಪತ್ರೆಗೆ ಆಕೆಯನ್ನ ಸೇರಿಸ್ತಾರೆ. ಆದ್ರೆ ಆಕೆ ಅಟಾಮಿಕ್ ಬಾಂಬ್ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ ಆಗಿದ್ರಿಂದ ಆಕೆಗೆ ಲುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್ಗೆ ತುತ್ತಾಗಿರ್ತಾಳೆ. ಜಪಾನ್ನ ನಗೋಯಾದ ಗರ್ಲ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಒರಿಗಾಮಿ ಕ್ರೇನ್ಸ್ ಪೇಪರ್ನ ಆಸ್ಪತ್ರೆಗೆ ಕಳಿಸ್ತಿರ್ತಾರೆ. ಅಲ್ಲಿರೋ ರೋಗಿಗಳಿಗೆ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗಲಿ ಅಂತ ಅದರಲ್ಲಿ ಕೆಲವು ಸಡಾಕೋಗೂ ಕೊಟ್ಟಿರ್ತಾರೆ. ಸಡಾಕೋಳ ತಂದೆ ಆಕೆಯ ಪಕ್ಕದಲ್ಲಿ ಕುಳಿತು ಹೇಳ್ತಾರೆ, ಯಾವಾಗ ನೀನು 1000 ಪೇಪರ್ ಕ್ರೇನ್ಸ್ನ ಮಾಡ್ತೀಯೋ ಆಗ ನಿನ್ನ ಆಸೆ ಈಡೇರುತ್ತೆ ಅಂತ ಹೇಳಿದ್ರು. ಸಡಾಕೋ 1000 ಪೇಪರ್ ಕ್ರೇನ್ಸ್ ಮಾಡೋಕೆ ಆರಂಭಿಸ್ತಾಳೆ. ಮಡಚೋಕೆ ಆಗೋ ಪೇಪರ್ಗಳನ್ನ ತನ್ನ ಸ್ನೇಹಿತರಿಂದ ಪಡೆದ ಗಿಫ್ಟ್ ಪೇಪರ್ನಿಂದ ಕ್ರೇನ್ಸ್ ಮಾಡೋಕೆ ಆರಂಭಿಸ್ತಾಳೆ. ಆ ಪೇಪರ್ ಏನಾದರೂ ಮಡಚೋಕಾಗಿಲ್ಲ ಅಂದ್ರೆ ತಾನು ಮಲಗೋ ಬೆಡ್ ಕೆಳಗಡೆ ಹಾಕ್ಕೊಂಡು ಅದನ್ನು ಮಡಚೋ ಹಾಗೆ ಮಾಡಿದ್ಲು. ಯಾವಾಗ ಪೇಪರ್ ಸಿಕ್ತಿರ್ಲಿಲ್ವೋ ಆಗ ಮೆಡಿಸಿನ್ ಬಾಟಲ್ ಪೇಪರ್ಸ್ನ ಯೂಸ್ ಮಾಡೋಳು. ರೆಡ್ ಕಲರ್ ಪೇಪರ್ ಕ್ರೇನ್ಸ್ ಆಕೆ ಹೊಸ ಮೆಡಿಸಿನ್ ಬಾಟಲ್ ಪೇಪರ್ನಿಂದ ಮಾಡಿದ್ದು. ಆಕೆ 1000ಕ್ಕೂ ಹೆಚ್ಚು ಪೇಪರ್ ಕ್ರೇನ್ಸ್ ಮಾಡಿದ್ರು ಆ ಕಾಯಿಲೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗಲಿಲ್ಲ. ಆಕೆ ಲುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ನಿಂದ 2 ಅಕ್ಟೋಬರ್ 1955 ಮರಣ ಹೊಂದಿದ್ಲು. ಕೆಲವು ದಿನಗಳ ನಂತರ ಆಕೆಯ ಅಂತಿಮ ಕ್ರಿಯೆ ನಡೀತು. ಯಾಕಂದ್ರೆ ಆಕೆಯ ಫ್ಯಾಮಿಲಿ ತುಂಬಾ ಬಡತನದಲ್ಲಿತ್ತು. ಅಂತಿಮ ಕ್ರಿಯೆ ಆದ್ಮೇಲೆ ಆಕೆಯ ಸ್ನೇಹಿತರು ಹಣವನ್ನ ಸಂಗ್ರಹಿಸೋಕೆ ಆರಂಭಿಸ್ತಾರೆ. ಯಾಕಂದ್ರೆ ಆ ಹಣದಿಂದ ಸಡಾಕೋಳ ಒಂದು ಮೆಮೋರಿಯಲ್ ಮಾಡೋಕೆ ನಿರ್ಧರಿಸ್ತಾರೆ. ಕೆಲವು ದಿನಗಳ ನಂತರ ಹಿರೋಶಿಮಾದಲ್ಲಿ ಹೈಸ್ಕೂಲ್ ಪ್ರಿನ್ಸಿಪಾಲ್ಗಳ ಕಾನ್ಫರೆನ್ಸ್ ನಡೀತಿದೆ ಅಂತ ತಿಳ್ಕೊಂಡ ಸಡಾಕೋಳ ಸ್ನೇಹಿತರು ಪಾಂಪ್ಲೆಟ್ಸ್ಗಳನ್ನು ಮಾಡಿಕೊಂಡು ಆ ಮೀಟಿಂಗ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾಕಂದರೆ ಅಟ್ಲೀಸ್ಟ್ ಅದರಿಂದ ಆದರೂ ಪ್ರಿನ್ಸಿಪಾಲ್ಗಳು ಅವರು ಹಣದ ಸಹಾಯ ಮಾಡ್ತಾರೆ ಅಂತ. ಸಡಾಕೋಳ ಸ್ನೇಹಿತರು ಸತತ 2.5 ವರ್ಷಗಳ ಪರಿಶ್ರಮದಿಂದ ಸಡಾಕೋಗೆ ಗೌರವ ತೋರಿಸೋಕೆ ಒಂದು ಮೆಮೋರಿಯಲ್ನ ಕಟ್ತಾರೆ. ಅದರ ಜೊತೆ ಯಾವ ಮಕ್ಕಳು ಅಟಾಮಿಕ್ ಬಾಂಬ್ನಿಂದ ಸತ್ತಿರ್ತಾರೋ ಅವರಿಗೂ ಕೂಡ ಗೌರವ ಸಲ್ಲಿಸೋಕೆ ಆರಂಭಿಸ್ತಾರೆ. ಮೇ 5, 1958 ಚಿಲ್ಡ್ರನ್ಸ್ ಪೀಸ್ ಮಾನ್ಯುಮೆಂಟ್ನ ಹಿರೋಶಿಮಾದ ಪೀಸ್ ಮಾನ್ಯುಮೆಂಟ್ ಪಾರ್ಕ್ನಲ್ಲಿ ಉದ್ಘಾಟನೆ ಮಾಡ್ತಾರೆ. ಸಡಾಕೋಳ ಸ್ಟ್ಯಾಚ್ಯೂ ಒಬ್ಬ ಚಿಕ್ಕ ಹುಡುಗಿ ತನ್ನ ಕೈಯಲ್ಲಿ ಪೇಪರ್ ಕ್ರೇನ್ ಹಿಡಿದು ನಿಂತಿರೋದು ಇಂದು ಗ್ಲೋಬಲ್ ಸಿಂಬಲ್ ಆಫ್ ಪೀಸ್ ಅಂದರೆ ಪ್ರಪಂಚಕ್ಕೆ ಶಾಂತಿಯ ಸಂಕೇತವಾಗಿದೆ. ಈ ಸ್ಥಳಕ್ಕೆ ಪ್ರಪಂಚಾದ್ಯಂತ ಜನರು ವಿಸಿಟ್ ಮಾಡ್ತಾರೆ. 1958 ಎಷ್ಟೋ ಸ್ಟೂಡೆಂಟ್ ಗ್ರೂಪ್ಸ್ ಇಲ್ಲಿಗೆ ಬಂದು ಚಿಲ್ಡ್ರನ್ಸ್ ಪೀಸ್ ಮಾನ್ಯುಮೆಂಟ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲದೆ ಪ್ರತಿ ವರ್ಷ ಅಟಾಮಿಕ್ ಬಾಂಬ್ ಹಾಕಿದ ಆನಿವರ್ಸರಿಯನ್ನ ಪಾರಿವಾಳಗಳನ್ನು ಹಾರಿ ಬಿಡೋದ್ರ ಮೂಲಕ ನಾವು ಶಾಂತಿಯನ್ನು ಬಯಸ್ತೀವಿ ಅನ್ನೋ ಸಂಕೇತವನ್ನು ಪ್ರಪಂಚಕ್ಕೆ ಕಳಿಸ್ತಿದ್ದಾರೆ. ಅಲ್ಲದೆ ಎಷ್ಟೋ ಜನ ಪೇಪರ್ ಕ್ರೇನ್ಸ್ ಮಾಡಿ ಹಿರೋಶಿಮಾಗೆ ಕಳಿಸ್ತಾರೆ ಆಸ್ ಎ ಸಿಂಬಲ್ ಆಫ್ ಪೀಸ್. ಅಲ್ಲದೆ 2000ನೇ ಇಸವಿಯಲ್ಲಿ ಸಡಾಕೋ ಸಸಾಕಿ ಅಣ್ಣ ಮಸಹಿರೋ ಸಸಾಕಿಯವರು ಸಡಾಕೋ ಸಸಾಕಿ ಒರಿಜಿನಲ್ ಆಗಿ ಮಾಡಿದ್ದ 5 ಕ್ರೇನ್ಸ್ನ 5 ಕಾಂಟಿನೆಂಟ್ಗೆ ಕಳಿಸಿಕೊಡ್ತಾರೆ. ಯಾಕಂದರೆ ಸಡಾಕೋ ಸಸಾಕಿಯ ಆ ಸ್ಪಿರಿಟ್ ಎಲ್ಲರೊಂದಿಗೂ ಇರಲಿ ಅನ್ನೋ ಕಾರಣದಿಂದ. ಅಲ್ಲದೆ ಸೆಪ್ಟೆಂಬರ್ 11 WTC ಇನ್ಸಿಡೆಂಟ್ ಆದಮೇಲೆ ಜಪಾನ್ ಸೊಸೈಟಿ ಆಫ್ ನ್ಯೂಯಾರ್ಕ್ ಅವರು ಮಸಹಿರೋ ಅವರನ್ನು ನ್ಯೂಯಾರ್ಕ್ಗೆ ಕರೆಸ್ತಾರೆ. ಮಸಹಿರೋ ಅವರು ಸಡಾಕೋಳ ಪ್ರೀಶಿಯಸ್ ಒರಿಜಿನಲ್ ಕ್ರೇನ್ ಒಂದನ್ನು WTC ವಿಸಿಟರ್ ಸೆಂಟರ್ ಗ್ರೌಂಡ್ ಜೀರೋನಲ್ಲಿ ಇಡ್ತಾರೆ. ಶಾಂತಿಯ ಸಂಕೇತವಾಗಿ ಒರಿಗಾಮಿ ಕ್ರೇನ್ಸ್ ಇಂದು ಸಸಾಕಿಯ ಫ್ಯಾಮಿಲಿಯ ನಂಬಿಕೆ, ಪ್ರೀತಿ, ಶಾಂತಿ ಹಾಗೂ ಸಡಾಕೋಳ ಸಿಂಬಲ್ ಆಗಿದೆ. ಇದು ಸಡಾಕೋಳ ಕ್ರೇನ್ಸ್ ಒಂದು ಚಿಕ್ಕ ಶಾಂತಿಯ ನಂಬಿಕೆಯನ್ನು ಈ ಪ್ರಪಂಚದಲ್ಲಿ ಹುಟ್ಟು ಹಾಕಿದೆ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇಂತೆ ನಿಮ್ಮ ಅಖಿಲೇಶ್.